ಮೇ 8ರಂದು ಬೃಹತ್ ಮಟ್ಟದ ಭಾವೈಕ್ಯತೆ ಸಮಾವೇಶ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಸಂಚಾಲಕರಾದ ಎನ್ ಗಂಗಾಧರ ಡಿಎಸ್ ಪೂಜಾರಿ ಉಪನ್ಯಾಸಕ ನಾರಾಯಣ ಬೆಳಗುರ್ಕಿ ಸೇರಿದಂತೆ ಇನ್ನು ಇತರ ಒಕ್ಕೂಟದ ಸಂಚಾಲಕರು ಮಾತನಾಡಿ ದೇಶದಲ್ಲಿ ಕೋಮು ಸಾಮರಸ್ಯ ಬೆಸೆಯುವ ಜೊತೆಗೆ ಓಡೆದಾಡುವ ನೀತಿ ಅನುಸರಿಸುತ್ತಿರುವ ಕೋಮು ವಿಷಬೀಜ ಬಿತ್ತಿರುವ ಬಿಜೆಪಿ ಅದರ ಸಂಘ ಪರಿವಾರಕ್ಕೆ ಸ್ಪಷ್ಟ ಸಂದೇಶ ನೀಡುವ ನಿಟ್ಟಿನಲ್ಲಿ ಮೇ 8ರಕ್ಕೆ ನಗರದ ಎಪಿಎಂಸಿಯಲ್ಲಿ ಭಾವೈಕ್ಯತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾವೇಶದಲ್ಲಿ ನಾಡಿನ ಖ್ಯಾತ ಚಿಂತಕರು ಬೀದರ್ನ ಶ್ರೀ ಬಸವ ಪ್ರಭುಗಳು ಸೇರಿದಂತೆ ಆಯಾ ಧರ್ಮದ ಧರ್ಮಗುರುಗಳು ಭಾಗವಹಿಸಲಿದ್ದಾರೆ ಈ ಸಮಾವೇಶದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನಸಮೂಹ ನದಿಗಳಂತೆ ಹರಿದು ಬಂದು ಸೇರಬೇಕೆಂದು ಮನವಿ ಮಾಡಿದರು ಸ್ನೇಹಿತರೆ ಈಗಾಗಲೇ ಕಳೆದ ಒಂದು ತಿಂಗಳಿನಿಂದ ಸಿಂಧನೂರಿನಲ್ಲಿರತಕ್ಕಂತ ಎಲ್ಲ ಪ್ರಗತಿಪರ ಚಿಂತಕರು ಸಿಂಧನೂರಿನಲ್ಲಿ ಭಾವೈಕ್ಯತೆ ಸಮಾವೇಶ ನಡೆಸಬೇಕಂತಕ್ಕಂತ ಒಂದು ಸದೃಢ ಸಂಕಲ್ಪ ಏನು ಮಾಡಿದ್ರು ಅದರ ಮುಂದುವರಿದ ಭಾಗವಾಗಿ ಮೇ 8ಕ್ಕೆ ಒಂದು ಭಾವೈಕ್ಯತೆ ಸಮಾವೇಶ ನಡೆಯತಾ ಇದೆ ಭಾವೈಕ್ಯತೆ ಸಮಾವೇಶದ ಎರಡು ಘೋಷವಾಕ್ಯಗಳಲ್ಲಿ ಮುಖ್ಯ ಘೋಷವಾಕ್ಯ ಅಂತ ಏನಂದ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮತ್ತು ಈ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕಾಗಿದೆ ಜನರ ಮಧ್ಯೆ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕಾಗಿದೆ ಅದರ ಮುಖ್ಯವಾದಂತ ಘೋಷವಾಕ್ಯ ನಮ್ಮ ಸಮಾವೇಶದ ಮುಖ್ಯವಾದ ಘೋಷವಾಕ್ಯ ಹಾಗಾಗಿ ಅದಕ್ಕೆ ಪೂರಕವಾದಂತ ಚಟುವಟಿಕೆಗಳು ನಡೆಯುತ್ತಿದ್ದಾವೆ ಈಗಾಗಲೇ ಅವರು ಇಡೀ ದೇಶದಾದ್ಯಂತ ಮತ್ತು ತಾಲೂಕಿನಾದ್ಯಂತ ಜನರ ಮನಸ್ಸುಗಳನ್ನು ಒಡಿತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ನಮ್ಮ ಸಮಾವೇಶದ ಮೂಲಕ ಈ ಒಂದು ದಲಿತ ಅಲ್ಪಸಂಖ್ಯಾತ ಹಿಂದುಳಿದವರು ಒಕ್ಕೂಟದ ನೇತೃತ್ವ ಪ್ರಗತಿಪರ ಒಕ್ಕೂಟ ನೇತೃತ್ವದಲ್ಲಿ ಮನಸ್ಸುಗಳನ್ನು ಕಟ್ಟತಕ್ಕಂಥದ್ದು ಮನಸ್ಸುಗಳನ್ನು ಒಂದು ಮಾಡತಕ್ಕಂಥ ಕೆಲಸ ನಡೆದಿದೆ ಹಾಗಾಗಿ ಭಾವೈಕ್ಯತೆ ಸಮಾವೇಶದ ಮುಖ್ಯ ಸಂದೇಶ ಇದಾಗಿದೆ ಯಾಕೆಂದರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಷ್ಟೇ ಅಲ್ಲ ಜನರ ಮಧ್ಯೆ ಇವತ್ತು ಯಾಕಾಗಿ ಇವತ್ತು ಶಾಂತಿ ಸೌಹಾರ್ದತೆ ಹಾಳು ಮಾಡಲಾಗುತ್ತಿದೆ ಇದರ ಉದ್ದೇಶ ಏನಿದೆ ಇದರ ಇಡಲ್ ಅಜೆಂಡಾಗಳು ಏನಿದಾವ ಇವನ್ನು ಕೂಡ ಜನರಿಗೆ ತಿಳಿಸೋದ್ರ ಮೂಲಕ ನಾವು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡತಕ್ಕಂಥದ್ದು ಮತ್ತು ಮನಸ್ಸುಗಳನ್ನು ಕಟ್ಟತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ಇನ್ನೊಂದು ಭಾವೈಕ್ಯತೆಯ ಒಂದು ಘೋಷವಾಕ್ಯ ಏನಂತಂದ್ರೆ ಈ ದೇಶದ ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು ಆ ಸರ್ಕಾರ ಇವತ್ತು ಜನರನ್ನು ಚಿದ್ರಗೊಳಿಸೋಕ್ಕೋಸ್ಕರ ಅಜಾನ್ ಮತ್ತು ಈ ಒಂದು ಹನುಮಾನ್ ಚಾಳೀಸ್ ಇದ್ರ ಮಧ್ಯೆ ಜಗಳ ಹಚ್ಚತಕ್ಕಂಥದ್ದು ಇಜಾಮ್ ಮತ್ತು ಕೇಸರಿ ಜಂಡದ ಮಧ್ಯೆ ಜಗಳ ಹಚ್ಚತಕ್ಕಂಥದ್ದು ಮತ್ತು ಇನ್ನು ಬೇರೆ ಬೇರೆ ರೀತಿಯಿಂದ ಜನರ ಮಧ್ಯೆ ಕಲಹಗಳನ್ನ ದ್ವೇಷಗಳನ್ನ ಕೋಮುವಾದ ಒಂದು ವಿಷ ಬೀಜನೇನು ಬಿತ್ತಾ ಇದ್ದಾರಲ್ಲ ಅದರ ಹಿಂದಿನ ಉದ್ದೇಶ ಕೂಡ ನಾವು ಜನರಿಗೆ ಹೇಳಬೇಕಾಗಿದೆ ಮತ್ತು ಸರ್ಕಾರ ಕೂಡ ಎಚ್ಚರಿಕೆ ಮಾಡಬೇಕಾಗಿದೆ ನಾವು ಅದನ್ನು ಸರ್ಕಾರಕ್ಕೆ ಎಚ್ಚರ ಮಾಡಬೇಕಾಗಿದೆ ಯಾಕಂದ್ರೆ ಈ ದೇಶದ ಒಂದು ಆರ್ಥಿಕತೆ ಕುಸಿತ ಇದೆ ಆಮೇಲೆ ಇವತ್ತು ಬೇರೆ ಬೇರೆ ಬೆಳವಣಿಗೆಗಳು ನಾವು ನೋಡ್ತಾ ಇದ್ದೀವಿ ಇವತ್ತು ಹಣದುಬ್ಬರ ಹೆಚ್ಚಾಗ್ತಾ ಇದೆ ಹಣದುಬ್ಬರ ಆರಕ್ಕಿಂತ ಹೆಚ್ಚಾಗ್ತಿದೆ ಆರಕ್ಕಿಂತ ಮೇಲ್ಪಟ್ಟೋಗ್ತಾ ಇದೆ ಒಂದು ದೇಶದ ಹಣದುಬ್ಬರ ಆರಕ್ಕಿಂತ ಮೇಲ್ಪಟ್ಟೋದಾಗ ಇಡೀ ದೇಶದ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಗ್ತದೆ ಅಂತ ಹೇಳ್ಬಿಟ್ಟು ಆ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಆದ್ರೆ ಇವತ್ತು ಹಣದುಬ್ಬರ ಆರಕ್ಕಿಂತ ಮೇಲೆ ಹೋಗ್ಬಾರ್ದು ಅಂತೇಳಿ ತಾವು ಒಂದು ಕಾನೂನು ಮಾಡ್ಕೊಂಡಿದ್ದಾರೆ ಆ ಕಾನೂನು ಕೂಡ ತಾವೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇಲ್ಲ ಹಣದುಬ್ಬರ ಆರಕ್ಕಿಂತ ಮೇಲೆ ಹೋಗಿಲ್ಲ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಆರ್ಥಿಕ ಮಂತ್ರಿ ಯಾರು ಮಹಿಳೆ ಅವ್ರು ಹೇಳ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾ ಇದ್ದಾರೆ ಮತ್ತು ಮೋದಿ ಈ ಸಂದರ್ಭದಲ್ಲಿ ಬಾಬರ್ ಪಾಷಾ ವಕೀಲರು ಎಚ್ ಎನ್ ಬಡಿಗೇರ ನರಸಪ್ಪ ಕಟ್ಟಿಮನಿ ಡಿಎಸ್ ಪೂಜಾರ ಜಿ ರಾಯಪ್ಪ ವಕೀಲರು ನಿರುಪಾದೇಪ್ಪ ವಕೀಲರು ಹಸನ್ ಸಾಬ್ ಸೈಯದ್ ಖಾದರ್ ಸುಬಾನಿ ಅಲ್ಲಮ ಪ್ರಭು ಪೂಜಾರ್ ಕೆ ಜಿಲಾನಿ ಪಾಷಾ ದಾವಲ್ ಸಾಬ್ ದೊಡ್ಮನಿ ಭಾಗವಹಿಸಿದರು ಪ್ರತಿನಿಧಿ ಎಂಕೋಬಾ ಭೂತಲದಿಂದ ಎಸ್ಐನ್ ಟಿವಿ ಸಿಂಧನೂರು